ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಬೆಳಗ್ಗೆ ಕಸ ಎಲ್ಲ ಹೊಡೆದು ಆಯಿತು, ಇವಾಗ ಪಾತ್ರೆ ಒರೆಸ್ಕೊತಾ ಇದ್ದೀನಿ. ಹಾಗೆ ನಮ್ಮನೆಯವ್ರಿಗೆ ಟೀ ಕೂಡ ಇಟ್ಟಿದ್ದೀನಿ. ನಾನೇನೋ ನಮ್ಮನೆಯವ್ರಿಗೆ ಹೇಳ್ತಾನೆ ಇದ್ದೀನಿ, ಅವರೇನು ಒಂದು ಅಕ್ಷರ ಮಾತಾಡೋದಿಲ್ಲ. ಅವ್ರ ಪಾಡಿಗೆ ಅವ್ರ ಪೇಪರ್ ಓದ್ತಿರ್ತಾರೆ, ನಾನು ಮಾತಾಡಿದ್ದೀನಿ ಕೇಳಿಸ್ಕೊತಾರೋ ಕೇಳಿಸ್ಕೊಳಲ್ವೋ ಗೊತ್ತಿಲ್ಲ. ಒಂದೊಂದು ಸಲ ಮಾತ್ರ ಸುಳ್ಳೆ ಹ್ಞೂ ಹ್ಞೂ ಅಂತಾರೆ, ಒಂದೊಂದು ಸಲ ಸಿಟ್ಟು ಬರುತ್ತೆ. ಆದರೆ ಬೆಳಗ್ಗೆ ಪೇಪರ್ ಓದಬೇಕಿದ್ರೆ ಮಾತಾಡಿದ್ರೆ ಅವ್ರಿಗೂ ಸಿಟ್ಟು ಬರುತ್ತೆ. ಇವತ್ತು ತಿಂಡಿ ತಾಲಿಪಟ್ಟು ಮಾಡೋಣ ಅಂತ ತುಂಬ ದಿನ ಆಗಿತ್ತು ಮಾಡ್ದೇ, ಹಾಗಾಗಿ ತಾಲಿಪಟ್ಟನ ಮಾಡ್ತಾ ಇದ್ದೀನಿ. ಅನ್ನ ಮತ್ತು ನೀರು ಹಾಗೆಯೇ ಉಪ್ಪು ಹಾಕಿ ಕುದಿಯೋದಕ್ಕೆ ಇಟ್ಟಿದೆ. ಚೆನ್ನಾಗಿ ಕುದ ನಂತರ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಇದಕ್ಕೆ ನೀವು ಜೋಳದಿಟ್ಟು ಅಕ್ಕಿ ಹಿಟ್ಟು ಎರಡನ್ನು ಮಿಕ್ಸ್ ಮಾಡಿ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ನಾನು ಇವತ್ತು ಅಕ್ಕಿ ಹಿಟ್ಟು ಮಾತ್ರ ಹಾಕಿದ್ದೀನಿ. ಗುಡ್ ಮಾರ್ನಿಂಗ್. ನಿನ್ನೆಯಿಂದ ಸಖತ್ತಾಗಿ ಮಳೆ ಬರ್ತಾ ಇದೆ. ಇವತ್ತು ಗುರುವಾರ, ಬೆಳಗ್ಗೆ ಶ್ರೇ ಫೋನ್ ಮಾಡಿದ್ದ, ನನ್ನ ಫೋನ್ ಯಾಕೋ ಗೊತ್ತಿಲ್ಲ, ಯಾವ ಫೋನು ಬರ್ತಾ ಇಲ್ಲ, ಎತ್ತಿದ್ರೆ ಕೇಳಲ್ಲ ನನಗೆ, ಆ ಥರ ಆಗಿದೆ. ಪಾಪ ಶ್ರೇ ನಂಗೆ ಫಸ್ಟ್ ಫೋನ್ ಮಾಡಿದ್ರೆ ನಾನು ಕೇಳೇ ಇಲ್ಲ, ಒಂದು ನಿಮಿಷ ಸುಮ್ಮನೆ ವೇಸ್ಟ್ ಆಯಿತು. ಆಮೇಲೆ ನಮ್ಮ ಮನೆಯವ್ರಿಗೆ ಮಾಡಿದೆ, ನಾನು ಮಾಡಬೇಡ ಅಂತ ಹೇಳಿದೆ. ಇವತ್ತು ತಿಂಡಿ ಸ್ಪೆಷಲ್ ಆಗಿರೋ ತಿಂಡಿ, ಕಳಲೆ ಹಾಕಿಬಿಟ್ಟು ತಾಲಿಪಟ್ಟು ಮಾಡೋಣ ಅಂತ. ಇಷ್ಟೇ ಕಳಲೆ ಇದೆ, ಇದಿಷ್ಟನ್ನು ಹಾಕಿ ತಾಲಿಪಟ್ಟು ಮಾಡೋಣ ಅಂತ. ಕಳಲೆ ಹಾಕಿದರೆ ಈರುಳ್ಳಿ ಹಾಕೋದು ಬೇಡ ಅಂದ್ಕೊಂಡಿದ್ದೀನಿ, ಇಲ್ಲಾಂದರೆ ಒಂದು ಸಣ್ಣ ಗಡ್ಡೆ ಈರುಳ್ಳಿ ಹಾಕೋಣ ಅಂತಲೂ ಅಂದ್ಕೊಂಡಿದ್ದೀನಿ. ತುಂಬ ಚಳಿ ಇದೆಯಂತೆ ಶ್ರೇಯವ್ರಿಗೆ, ನಿನ್ನೆ ಇಡೀ ರಾತ್ರಿ ಮಳೆ ಅಂತೆ. ಇವತ್ತು ಸ್ಕೂಲ್ ರಜಾ ಇರಬಹುದು ಅಂತಿದ್ದ, ನಾನು ಹೋಗ್ಬೇಕಿದ್ರೆ ಜಾಕೆಟ್ ಒಯ್ಯಿ ಸ್ವೆಟರ್ ಒಯ್ಯಿ ಅಂತ ಹೇಳಿದ್ರೆ ಹಾಗೆ ಹೋಗಿದ್ದಾನೆ. ಈಗ ನಂಗಲ್ಲಿ ಬೇಕು ಅಂತ ಕುತ್ಕೊಂಡಿದ್ದಾನೆ. ಅದೇ ನೆಕ್ಸ್ಟ್ ಸಲ ಹೋದಾಗ ಒಯ್ಯಬೇಕು. ಅಷ್ಟೊತ್ತಿಗೆ ಮಳೆ ಕಮ್ಮಿ ಆಗಿರುತ್ತೆ ಏನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಮಳೆ ಬರ್ತಾ ಇದೆ. ಮಳೆ ಇಲ್ಲ ಇಲ್ಲ ಅಂತ ಇದ್ದಲ್ಲ, ನಿನ್ನೆಯಿಂದ ಹುಚ್ಚಿ ಮಳೆ ಹೊಡಿತಾ ಇದೆ. ಆದರೆ ಆ ಲೆವೆಲ್ಲಿಗಲ್ಲ, ಆದರೆ ಮಳೆ ಚೆನ್ನಾಗಿನೇ ಬರ್ತಾ ಇದೆ. ಖುಷಿ ಆಗುತ್ತೆ ಶ್ರೇ ಫೋನ್ ಮಾಡಿದ್ದವ್ರೆ, ಅವನು ಉಳಿಸ್ಕೊತಾನೆ. ಈಗ ಇವತ್ತು ಮೂರು ನಾಲ್ಕು ನಿಮಿಷ ಮಾತಾಡ್ದೆ ಅನ್ಸುತ್ತೆ, ನಾಲ್ಕು ಐದು ನಿಮಿಷ ಮಾತಾಡ್ದೆ, ಇನ್ನು ಐದು ನಿಮಿಷ ಟೈಮ್ ಉಳಿದಿದೆ, ಅದನ್ನು ಸಂಜೆ ಮಾತಾಡ್ತಾನೆ. ಸಂಜೆ ನಂಗೆ ಮಾಡಬೇಡ ಡ್ಯಾಡಿ ಮಾಡು ಅಂತ ಹೇಳಿದ್ದೀನಿ. ಅವ್ರೇನು ಅವಾಗ ಮೀಟಿಂಗಲ್ಲಿ ಇರ್ತಾರೋ ಏನೋ ಗೊತ್ತಿಲ್ಲ. ಮಳೆ ಸೌಂಡ್ ಕೇಳ್ತಾ ಇರ್ಬೋದು, ನನ್ನ ಮಾತು ನಿಮಗೆ ಸಣ್ಣ ಕೇಳ್ತಿರ್ಬೋದು. ಮಳೆ ಚೆನ್ನಾಗಿ ಬರ್ತಾ ಇದೆ, ಖುಷಿ ಅಂತ ಅನಿಸ್ತಾ ಇದೆ. ಶ್ರೇ ಫೋನಿನ ನಾವು ಬೆಳಗ್ಗೆ ಕಾಯ್ತಾ ಇರ್ತೀವಿ. ಗುರುವಾರ ಆಯಿತು ಅಂದ ತಕ್ಷಣ ಪಾಪ ನಾವೆಷ್ಟು ಕಾಯ್ತೀವೋ ಅವನು ಅಷ್ಟೇ ಕಾಯ್ತಾನೆ. ಅವನಿಗೆ ಫ್ರೆಶ್ ಅಷ್ಟೇ ಆಯಿತು, ಅದಕ್ಕೇನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರಂತೆ, ಅದ್ರದ್ದು ಒಂದು ಫೋಟೋ ಹಾಕ್ತೀನಿ ನಿಮಗೆ. ಮೊನ್ನೆ ಆಯಿತು, ಒಂದು ಮೂರು ನಾಲ್ಕು ದಿನ ಆಯಿತು ಫ್ರೆಶರ್ಸ್ ಡೇ ಮಾಡೋದ್ರಂತೆ. ಏನೋ ಪ್ರೋಗ್ರಾಮ್ ಕೊಟ್ಟೆ ಅಂತ ಹೇಳಿದೆ, ನಂಗೆ ಅಷ್ಟು ಮಾತಾಡೋಕ್ಕೆ ಟೈಮ್ ಇರೋದಿಲ್ಲಲ್ಲ, ಅಷ್ಟಷ್ಟೇ ಬಿಡು ಬಿಡು ಅಂದರು. ನಮ್ಮನೆಯವರು ಬೇರೆ ಎಲ್ಲ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಅದೇ ಇವತ್ತು ರಜಾ ಇರಬಹುದೇನೋ ಮಮ್ಮಿ ಅಂತಿದ್ದೆ. ಪಾಪ ರಜಾ ಇದ್ದರೆ ಬೇಜಾರಾಗುತ್ತೆ, ಇವತ್ತು ವಾಕ್ ಇಲ್ಲಂತೆ, ಯೋಗನೂ ಇಲ್ಲಂತೆ ಮಳೆ ಬರ್ತಾ ಇರೋದಕ್ಕೆ. ಇವತ್ತು ಏನೂ ಇಲ್ಲ ಮಮ್ಮಿ ಅಂತ ಹೇಳಿ ಈಗ ಜಸ್ಟ್ ಎದ್ದು, ನಂಗೆ ಆರೂವರೆ ಫೋನ್ ಮಾಡಿದ್ದೆ, ಈಗ ಜಸ್ಟ್ ಎದ್ದು ಅಂತ ಹೇಳಿದೆ. ಯಾಕಂದರೆ ದಿನ ಐದುವರೆಗೆ ಹೇಳೋದಲ್ಲ, ಇವತ್ತು ಪಾಪ ಲೇಟಾಗಿ ಎಬ್ಸಿದ್ದಾರೆ, ಮಳೆ ಇದ್ದಾಗ ಒಂಚೂರು ಲೇಟಾಗಿ ಎಬ್ಸ್ಬೇಕಲ್ವ. ನಾವು ಅಷ್ಟೇ, ಮಳೆ ಇದ್ದಾಗ ಭಾನುವಾರ ದಿನ ಎಬ್ಸೋಕ್ಕೆ ಹೋಗ್ತಿರಲ್ಲ ಹತ್ತು ಗಂಟೆ ಆದ್ರೂ. ಖುಷಿ ಆಯಿತು, ಒಂದು ಫೋನ್ ಕಾಲಲ್ಲಿ ಮಾತಾಡಿದ್ರೆ ಒಂದು ಖುಷಿ ಅಂತ ಅನಿಸುತ್ತೆ. ಅಷ್ಟೇ, ಬನ್ನಿ ಖುಷಿ ಖುಷಿಯಿಂದ ಬ್ಲಾಗ್ನ ಇವತ್ತು ಶುರು ಮಾಡ್ತಾ ಇದ್ದೀನಿ ನಿಮ್ಮ ಜೊತೆಗೆ. ನಾನು ಅದೇ ಪಾತ್ರೆ ಒರೆಸ್ತಾ ಇದ್ದೆ, ಆವಾಗಲೇ ಫೋನ್ ಬಂತು. ಈಗ ಒಳಗೆ ಬಂದು ಪಾತ್ರೆ ಎಲ್ಲ ತೆಗೆದು ಇಟ್ಕೊಂಡು, ಹಾಗೆ ಅನ್ನ ಕೂಡ ಕುಕ್ಕರಲ್ಲಿ ಇಟ್ಟಿದ್ದೆ, ಒಂದು ವಿಷಲ್ ಹೊಡೆಸ್ದೆ ಮೆತ್ತಗಾಗಲಿ ಅಂತ ಹೇಳಿ. ಅಕ್ಕಿ ಹಿಟ್ಟು ಅರ್ಧ ಅರ್ಧ ಜೋಳದ ಹಿಟ್ಟು ಹಾಕಿದ್ರು ಕೂಡ ಚೆನ್ನಾಗಿರುತ್ತೆ, ಹಾಗೆ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ನಿಮಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ, ನಾನು ಒಂದೊಂದು ಸಲ ಹಂಗೆ ಮಾಡ್ತೀನಿ. ಇವತ್ತು ಬರೀ ಅಕ್ಕಿ ಹಿಟ್ಟನ್ನು ಮಾತ್ರ ಹಾಕಿದೆ. ನೋಡಿ ಹೊರಗಡೆ ಮಳೆ ಎಷ್ಟು ಚೆನ್ನಾಗಿ ಬರ್ತಾ ಇತ್ತು ಅಂತ. ತಾಲಿಪಟ್ಟು ಗೊತ್ತಲ್ವ ಮಾಡೋದು, ಎಲ್ಲ ಥರದ ತರಕಾರಿಗಳನ್ನೂ ನೀವು ಹಾಕ್ಬೋದು. ನಾನಿವತ್ತು ಬರೀ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಕರಿಬೇವು ಅಷ್ಟೇ ಹಾಕ್ತಾ ಇದ್ದೀನಿ. ಆಮೇಲೆ ಇದು ಏನದು ಕಳಲೆ ಹಾಕಿ ಮಾಡೋಣ ಅಂತ ಇದ್ದೀನಿ. ಇವತ್ತು ಕಳಲೆಯಲ್ಲಿ ಒಂದು
ಮತ್ತೊಂದು ಸ್ಪೆಷಲ್ ಮಾಡ್ತೀನಿ, ವಡೆ. ಅವತ್ತು ಹೇಳಿದ್ದೆ ನಾನು ಕಡಲೆಬೇಳೆ ವಡೆ ಮಾಡಿದ್ದೆ ಅಲ್ಲ, ಅದಕ್ಕೇ ನಾನು ಇವತ್ತು ಕಡಲೆ ಹಾಕಿ ಮಾಡೋಣ ಅಂತ ಸ್ವಲ್ಪ ಶಾರ್ಟ್ಕಟ್ಟಲ್ಲಿ ಮಾಡೋದನ್ನು ತೋರಿಸ್ತೀನಿ. ಕಡಲೆ ವಡೆ ಮಾಡೋದು ತುಂಬ ಲಾಂಗ್ ಪ್ರೊಸೆಸ್, ಅದು ಇದು ಒಂಥರ ಶಾರ್ಟ್ಕಟ್ ಅಂತಲೇ ಹೇಳ್ಬೋದು. ದಿಢೀರಂತ ಮಾಡ್ಬೋದು, ಚೆನ್ನಾಗಿ ಕೂಡ ಆಗಿತ್ತು. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಕಡಲೆಗೆ ಏನಂದರೆ ಈರುಳ್ಳಿ ಎಲ್ಲ ಹಾಕಿದ್ರೆ ಅಷ್ಟು ಅದು ಒಂಥರ ಟೇಸ್ಟ್ ಅನಿಸಲ್ಲ, ಅದರದ್ದು ಫ್ಲೇವರ್ ಹೊಡ್ಕೊಂಬಿಡುತ್ತೆ. ಹಾಗಾಗಿ ಈರುಳ್ಳಿ ಹಾಕಿಲ್ಲ, ಅದ್ರ ಬದಲು ನಾನು ಒಂದು ಸ್ವಲ್ಪ ಸೌತೆಕಾಯಿ ಇತ್ತು ಅದನ್ನು ಹಾಕ್ತಾ ಇದ್ದೀನಿ. ಹಾಗೆ ಸಬ್ಬಸಿಗೆ ಸೊಪ್ಪು ಕೂಡ ಹಾಕಿಲ್ಲ, ಅದು ಅಷ್ಟೇ ತುಂಬ ಸ್ಟ್ರಾಂಗ್ ಫ್ಲೇವರು ಅದೆಲ್ಲ. ಅದೆಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಾಗಾಗಿ ಹಾಕಿಲ್ಲ. ಬೇಕಿದ್ರೆ ಮೆಂತ್ಯ ಸೊಪ್ಪಿದ್ರೆ ಹಾಕಿ, ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ನಾನು ಇದನ್ನು ಚಾಪರಲ್ಲೇ ಸಣ್ಣದಾಗಿ ಹೆಚ್ಕೊತಾ ಇದ್ದೀನಿ. ನನಗೆ ತುಂಬ ಕ್ವಶನ್ ಬರ್ತಾ ಇರೋದಂದರೆ, ಶ್ರೇಯು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಯಾವ ಊರಲ್ಲಿ ಓದ್ತಿದ್ದಾನೆ ಅಂತ. ಹೊಸದಾಗಿ ನೋಡೋರು ಹಂಗೆ ಕೇಳ್ತಿದ್ದಾರೋ ಏನೋ ಗೊತ್ತಿಲ್ಲ. ಆಮೇಲೆ ಶ್ರೇಯುಗೆ ಫೀಸು ಎಷ್ಟು ಲಕ್ಷ ಆಗುತ್ತೆ ಅಂತ ನಾನು ಫೀಸ್ ಬಗ್ಗೆ ಮುಂಚೆನೇ ಹೇಳಿದ್ದೀನಿ, ದಯವಿಟ್ಟು ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೇಳಬೇಡಿ ಅಂತ. ಶ್ರೇಯು ಓದ್ತಾ ಇರೋದು ಬ್ರಹ್ಮಾವರದಲ್ಲಿ ಜಿ ಎಂ ವಿದ್ಯಾನಿಕೇತನ್ ಅಂತ ಸ್ಕೂಲಲ್ಲಿ ಓದ್ತಾ ಇರೋದು. ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಆ ಸ್ಕೂಲ್ ಬಗ್ಗೆ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ, ಮತ್ತು ನಿಮಗೆ ಅಲ್ಲಿ ಫೋನ್ ನಂಬರ್ ಕೂಡ ಸಿಗುತ್ತೆ. ನಾನು ಫಸ್ಟಿಗೆ ಹೇಳಿದ್ದೀನಿ ಇದನ್ನು, ಫೀಸ್ ಸ್ಟ್ರಕ್ಚರ್ ನನ್ನನ್ನು ಕೇಳಬೇಡಿ ಅಂತ ಹೇಳಿ. ಹಾಸ್ಟೆಲಲ್ಲಿ ಇರೋದವರಿಗೆ ಹಾಗೆ ಸ್ಕೂಲಲ್ಲಿ ಓದೋರಿಗೆ ಎಲ್ಲದಕ್ಕೂ ಒಂದೊಂದು ಫೀಸ್ ಸ್ಟ್ರಕ್ಚರ್ ಅಂತ ಇದೆ. ನಾನು ಎಷ್ಟು ಲಕ್ಷ ಆಗುತ್ತೆ ಏನಾಗುತ್ತೆ ಅದೆಲ್ಲ ನಾನು ಹೇಳಬಾರ್ದು, ನಾನು ಹೇಳೋದು ಇಲ್ಲ. ಕೆಲವೊಬ್ಬರು ಕೇಳ್ತಾರೆ, ಹಾಗಾಗಿ ಅವರಿಗೆ ಮಾತ್ರ ಇದನ್ನು ಆನ್ಸರ್ ಮಾಡ್ತಾ ಇದ್ದೀನಿ. ಆಮೇಲೆ ಹಾಂ, ಅದೇ ನಾನು ಗೂಗಲಲ್ಲಿ ನೀವು ಸರ್ಚ್ ಮಾಡಿ, ನಿಮಗೆ ಅಲ್ಲಿ ಫೋನ್ ನಂಬರ್ ಆಫೀಸಿಂದು ಎಲ್ಲದೂ ಸಿಗುತ್ತೆ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಅಷ್ಟೇ, ನಮ್ಮ ಊರು ಹುಡುಗ ಒಬ್ಬನು ಅಲ್ಲಿ ಇದ್ದಾನೆ ಮಹೇಂದ್ರ ಅಂತ, ಅವನು ನಮಗೆ ಯಾವ್ಯಾವ ಸ್ಕೂಲ್ ಇದ್ದಾವೆ ಅಂತ ಒಂದು ಶಾರ್ಟ್ ಲಿಸ್ಟನ್ನು ಮಾಡಿಕೊಟ್ಟ. ಇದನ್ನು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಕೂಡ ಹೇಳಿದ್ದೀನಿ, ತುಂಬ ಜನ ಇವಾಗ ನೋಡ್ತಾ ಇರೋರು ಕೇಳ್ತಾ ಇರೋದ್ರಿಂದ ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದು ಇವತ್ತು ಮಗನ ವಿಷಯ ಬಂದಿದ್ದಕ್ಕೆ ನಾನು ಇಷ್ಟು ದಿನ ಅದಕ್ಕೇ ಇದ್ರ ಬಗ್ಗೆ ಮಾತಾಡಿರಲಿಲ್ಲ, ಮಾತಾಡಬಾರ್ದು ಅಂತ. ಸೋಷಿಯಲ್ ಮೀಡಿಯಾ ಆದ್ದರಿಂದ ನಾನು ಫೀಸು ಅದೆಲ್ಲ ಹೇಳಲ್ಲ, ಯಾಕಂದರೆ ಗೊತ್ತಲ್ವಾ ಅದಕ್ಕೆ ಪಾಸಿಟಿವ್ ಕಮೆಂಟು ಬರುತ್ತೆ, ಹಾಗೆ ನೆಗೆಟಿವ್ ಕಮೆಂಟ್ ಕೂಡ ಬರುತ್ತೆ. ಅದಕ್ಕಿಂತ ನಿಮಗೆ ಯಾರಿಗಾದರೂ ಅವಶ್ಯಕತೆ ಇದೆ ಅನ್ನೋರಿದ್ದರೆ, 8th, 9th, 10th, 5th ಎಲ್ಲ ಕ್ಲಾಸಿಂದು ಅಡ್ಮಿಷನ್ ನಡೆಯುತ್ತೆ. ಹೆಚ್ಚಾಗಿ 5th ಅನಿಸುತ್ತೆ ನನಗೆ, ಅದಕ್ಕೂ ಕೆಳಗೆ ಗೊತ್ತಿಲ್ಲ. ಯಾಕಂದರೆ ನನಗೆ 5th ನನಗೆ ಸಿಕ್ಕಿದ್ರು, ಹಾಗಾಗಿ 5th ಅಡ್ಮಿಷನ್ ನಡಿಬೋದು ಅಂತ ಅಂದ್ಕೊಂಡಿದ್ದೀನಿ. 4th ಎಲ್ಲ ತುಂಬ ಸಣ್ಣ ಏಜ್ ಆಗುತ್ತಲ್ವಾ, ಅದಕ್ಕೆ ಹೇಳಿದ್ದು. ಹಾಗೆ 9th ಮಾಡಿಸ್ಕೊತಾರೆ, 10th ನಂಗೆ ಗೊತ್ತಿಲ್ಲ. ಯಾಕಂದರೆ 10th ಯಾರೂ ಸ್ಕೂಲನ್ನ ಚೇಂಜ್ ಮಾಡಲ್ಲ, ಇನ್ನೇನಾದರೂ ಈ ಥರ ಟ್ರಾನ್ಸ್ಫರ್ ಆ ಥರದ್ದು ಏನಾದರೂ ಇದ್ದರೆ ಮಾತ್ರ ಸೇರಿಸ್ಕೊತಾರೆ ಅನಿಸುತ್ತೆ. ನನಗೂ ಫಸ್ಟು ಕೇಳಿದ್ರು, ನೀವು ಟ್ರಾನ್ಸ್ಫರ್ ಆ ಥರ ಏನಾದರೂ ಆಗಿ ಬಂದಿದ್ದೀರಾ ಅಂತೆಲ್ಲ ಕೇಳಿದ್ರು. ಇಲ್ಲ ಇಲ್ಲ, ನಾವು ಬೋರ್ಡಿಂಗಿಗೆ ಅಂತಲೇ ಬಂದಿರೋದು, ಅಂದರೆ ಹಾಸ್ಟೆಲಿಗೆ ಅಂತಲೇ ಬಂದಿರೋದು ಅಂತ ಹೇಳಿದ್ವಿ. ನಮಗೂ ಇನ್ನೂ ಆ ಹಾಸ್ಟೆಲ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಶ್ರೇಯು ಒಂದ್ಸಲ ಅವನು ಮೀಟ್ ಮಾಡಿ ಅವನು ಏನು ಎತ್ತ ಅಂತೆಲ್ಲ ಹೇಳಿದ್ರೆ ನಮಗೂ ಒಂದು ಐಡಿಯಾ ಅಂತ ಸಿಗುತ್ತೆ. ಇವಾಗ ಏನು ಕೇಳಿದ್ರು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ದಾನೆ. ಅದು ನಮಗೆ ಹತ್ತಿರ ಪರ್ಸ್ನಲ್ಲಾಗಿ ಸಿಕ್ಕಾಗ ಮಾತ್ರ ಅಲ್ಲಿದೆ ಎಲ್ಲ ಗೊತ್ತಾಗುತ್ತೆ ಅಲ್ವಾ, ಏನಿದೆ ಏನು ಎತ್ತ ಅನ್ನೋದ್ರ ಬಗ್ಗೆ. ನಮಗೆ ಸ್ಕೂಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾನೆ. ಮೊನ್ನೆ ಯಾವುದೋ ಒಂದು ಟೆಸ್ಟ್ ಕೂಡ ಮಾಡಿದ್ರಂತೆ, ಚೆನ್ನಾಗೆಲ್ಲ ಮಾರ್ಕ್ಸು ತೆಗೆದಿದ್ದಾನೆ. ನನ್ನ ಮಗ ದಡ್ಡ ಅಲ್ಲ, ಬುದ್ಧಿವಂತನೇ, ಆದರೆ ಅವನಿಗೆ ಸರಿಯಾಗಿರೋ ಒಂದು ಎಜುಕೇಷನ್ ಇಲ್ಲಿ ಸಿಗ್ತಾ ಇರಲಿಲ್ಲ. ಅದ್ರ ಬಗ್ಗೆ ಕೊನೆಗೆ ಹೇಳ್ತೀನಿ ಏನು ಎತ್ತ ಅನ್ನೋದನ್ನು. ಟೀ ಟೈಮ್ ಎಂತ ಗೊತ್ತಾ, 3-4 ದಿನದ್ದು ಬಟ್ಟೆ ಇದ್ದಾವೆ, ನೆನ್ನೆ ತಂದು ಬಟ್ಟೆ ಹಾಕ್ಕೊಂಡಿದ್ದೀನಿ. ಮಂಚದ ಮೇಲೆ ಚಿನ್ನಿ ರೂಮಲ್ಲಿ ಇದ್ದರೆ ಮಡ್ಚಕ್ಕಾಗಲ್ಲ ಅಂತ ನಮ್ಮ ರೂಮಲ್ಲಿ ಹಾಕ್ಕೊಂಡಿದ್ದೆ. ಅದನ್ನೀಗ ಒಂದು ಬೆಡ್ಶೀಟ್ ಕಟ್ಟಿ ಗಂಟು ಕಟ್ಟಿ ಇಟ್ಟಿದ್ದೀನಿ. ಇವತ್ತಾರು ಮಡ್ಚೋಣ ಅಂತ ಇದ್ದೀನಿ, 2 ದಿನದಿಂದ ಮಡ್ಚೋಣ ಅಂತೀನಿ. ಯಾಕೋ ಗೊತ್ತಿಲ್ಲ, ಬಟ್ಟೆ ನೋಡಿದ್ರೆ ನನಗೆ ಒಂಥರ ಅನಿಸುತ್ತೆ ಬಟ್ಟೆ ಮಡ್ಚೋದೆ ಬೇಡ ಅಂತ ಅನಿಸುತ್ತೆ. ಅದು ವಾಷಿಂಗ್ ಮಷಿನ್ ಬಂದಾಗಿಂದ ಅಂತೂ ನಮ್ಮನೆಯವರು ಇರೋ ಬರೋ ಬಟ್ಟೆ ಎಲ್ಲ ಹಿರಿದಿರಿದು ಹಾಕ್ತಾ ಇದ್ದಾರೆ. ನಾನು ಅದೇ ಅಂದೆ, ರೀ ಬಟ್ಟೆ ವಾಶ್ ಮಾಡೋದಕ್ಕಿಂತ ಮಡ್ಚೋದೇ ನನಗೆ ರಗಳೆ ಆಗಿದೆ ಅಂತ ಇದ್ದೆ ನಾನು. ಸಾಕಾಗೋಗಿದೆ ನನಗಂತೂ ಬಟ್ಟೆ ಮಡ್ಚಿ ಮಡ್ಚಿ ಮಡ್ಚಿ. ಅದು ಬೇರೆ ಬಟ್ಟೆ ನೀಟಾಗಿ ಒಣಗೋದು ಇಲ್ಲ, ಕೆಲವೊಂದು ಒಣಗಿದ್ರೂ ಒಂಥರ ಈಗ ಗೊತ್ತಲ್ಲ ಹಸಿ ಹಸಿ ಈ ಥರ ಅನಿಸುತ್ತೆ ಹೊರಗಡೆ ಮಳೆ ಬರ್ತಾ ಇರೋದಕ್ಕೆ. ಹಂಗಾಗಿದೆ, ಟೀ ಕೊಟ್ಕೊತೀನಿ. ನನ್ನ ಮೊಬೈಲ್ ಏನೋ ಗೊತ್ತಿಲ್ಲ, ಫೋನೇ ಬರ್ತಿಲ್ಲ, ರಿಂಗ್ ಆಗುತ್ತೆ, ಎತ್ತಿದ್ರೆ ಈಗ ಕೇಳೋದೇ ಇಲ್ಲ. ನಾ ಅವ್ರಿಗೆ ಕೇಳುತ್ತಂತೆ ನಾನು ಮಾತಾಡಿದ್ದು, ನನಗೇನೂ ಕೇಳೋದಿಲ್ಲ. ಅದೇ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿದ್ದೀನಿ. ಇದು ಕೂಡ 2 ದಿನದಿಂದ ನಾನು ರಗಳೆ ಮಾಡ್ತಾ ಇದ್ದೆ ಹೊಸ ಫೋನು, ಅದನ್ನು ಇನ್ನೂ ಯೂಸೇ ಮಾಡ್ತಿಲ್ಲ. ಹಳೆ ಫೋನೇ ನಂದು ಒಳ್ಳೆ ಚೆನ್ನಾಗಿ ಬರ್ತಾ ಇದೆ, ಮತ್ತು ಕ್ಯಾಮ್ರಾ ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ನಂದು. ವಿವೋ 20 ಅನ್ನೋದು ಶೈನ್ ಮಾ ವಾಯ್ಸ್ ಕೇಳಿ ಖುಷಿ ಅಂತ ಅನ್ನಿಸ್ತು. ಪಾಪ ರಜಾ ಇದೆಯಂತೆ, ಹತ್ತಿರ ಎಲ್ಲರೂ ಆಗಿದ್ರೆ ಹೋಗಿ ನೋಡ್ಕೊಂಡಾರು ಬರ್ಬೋದಾಗಿತ್ತು. ನಮಗೂ ಅಷ್ಟೇ, ಅವನು ಯಾವಾಗ ಗುರುವಾರ ಆಗುತ್ತೋ ಆಗುತ್ತೋ ಅಂತ ನಾನು ಕಾಯ್ತಾ ಇರ್ತೀನಿ ಅವ್ನ ಫೋನಿಗಾಗಿ. ಸಂಜೆ ಮಾಡ್ತಾನೆ, ಸಂಜೆ ನಂಗೆ ಅದೇ ಮಾಡಬೇಡ ಅಂತ ಹೇಳಿದೆ. ನನ್ನ ಮೊಬೈಲ್ ಸರಿ ಇಲ್ಲಲ್ಲ,
ಡ್ಯಾಡಿಗೆ ಮಾಡು ಅಂತ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್ ಗುರುವಾರ ತನಕ ಕಾಯಬೇಕು ನಾನು. ಟೀ ಚೆನ್ನಾಗಿದೆ, ಸ್ವಲ್ಪ ಸಕ್ಕರೆ ಜಾಸ್ತಿ ಆಯಿತು. ಶ್ರೇಯು ಇಲ್ಲಿ ನಮ್ಮ ರಿಪ್ಪನ್ಪೇಟೆ ಸ್ಕೂಲು ಬಿಟ್ಟ ಅಲ್ಲ, ಆವಾಗ ಹೇಳಿದೆ ಸ್ಕೂಲ್ ಇವಾಗ ಅಷ್ಟು ಚೆನ್ನಾಗಿ ನಡೀತಾ ಇಲ್ಲ ಅಂತ ಹೇಳಿದ್ದಕ್ಕೆ ಯಾರೊಬ್ಬರು ನನಗೆ ಕಮೆಂಟಲ್ಲಿ ಹಾಕಿದರು. ನೀವು ಹಾಗೆ ಹೇಳಿದ್ದಕ್ಕೆ ಶ್ರೇಯು ಫ್ರೆಂಡ್ಸಿಗೆ ಯಾರಿಗೂ ಬೇಜಾರಾಗಲ್ವಾ ನೀವು ಹಾಗೆ ಹೇಳಿದಿರಲ್ಲ ಸ್ಕೂಲ್ ಬಗ್ಗೆ ಅಂತ ಹೇಳಿದ್ರು. ಯಾರಿಗೋ ಬೇಜಾರಾಗುತ್ತೆ ಅಂತ ಇರ ಸತ್ಯ ನಾನು ಹೇಳದೆ ಇರೋದಕ್ಕಂತೂ ಬರೋದಿಲ್ಲ ಅಲ್ಲ, ತಪ್ಪನ್ನ ತಪ್ಪು ಅಂತಲೇ ಹೇಳಬೇಕಾಗುತ್ತೆ. ಅವರು ಏನು ಮಾಡ್ತಾಯಿದ್ದಾರೆ ಸ್ಕೂಲಲ್ಲಿ ಅಂದರೆ, ಈಗ ಕಮ್ಮಿ ಸಂಬಳಕ್ಕೆ ಟೀಚರ್ಸ್ಗಳು ಸಿಗ್ತಾ ಇದ್ದಾರೆ, ಪಿ ಯು ಪಾಸ್ ಆದವರು ಇಲ್ಲ ಡಿಗ್ರಿ ಆದವರಿಗೆಲ್ಲ ಕಮ್ಮಿ ಸಂಬಳ ಕೊಟ್ಟು ಪಾಠ ಮಾಡಿಸ್ತಾರೆ. ಒಟ್ಟು ಪಾಠ ಮಾಡಬೇಕಲ್ಲ ಅಂತ ಮಾಡಿಸ್ತಾ ಇದ್ದರು. ಹಾಗಾಗಿ ನಮಗೆ ಅದು ಯಾಕೋ ಸ್ಕೂಲ್ ಇಷ್ಟ ಆಗಲಿಲ್ಲ. ಆಮೇಲೆ ಸಿ ಬಿ ಎಸ್ ಸಿ ಅಂತ ಅವರು ನಾವು ಶ್ರೇಯುನ ಎಲ್ ಕೆ ಜಿ ಯು ಕೆ ಜಿಯಿಂದ ಸೇರಿಸಿರೋದು, ಸಿ ಬಿ ಎಸ್ ಸಿ ಅಂತ ಹೇಳಿದ್ದವ್ರು ನಮಗೆ ಪರ್ಮಿಷನ್ ಸಿಗುತ್ತೆ ಅಂತ. ನಾವು 8 ವರ್ಷ ಕಾದಿದ್ದೀವಿ, ಇವತ್ತಿಗೂ ಸಿ ಬಿ ಎಸ್ ಸಿ 9 ವರ್ಷ ಸಿ ಬಿ ಎಸ್ ಸಿ ಅವರಿಗೆ ಪರ್ಮಿಷನ್ ಸಿಕ್ಕಿಲ್ಲ. ಇನ್ನೂ ನಾವು ಕಾಯೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದಕ್ಕೆ ಆಗಿ ನಾವು ಶ್ರೇಯುನ ಹಾಸ್ಟೆಲಿಗೆ ಬಿಟ್ವಿ ಅಷ್ಟೇ. ಯಾಕಂದರೆ ಗೊತ್ತಾಗಬೇಕು ಅಲ್ವಾ, ತುಂಬ ಜನ ಹೋಗಿ ಬ್ಲೈಂಡಾಗಿ ಹೋಗಿ ಸೇರ್ತಾರೆ, ಇದರಿಂದ ಒಂದು 2-3 ಜನರಿಗೆ ಗೊತ್ತಾದರೆ ಅವರು ಸ್ವಲ್ಪ ಹುಷಾರಾಗ್ತಾರೆ ಅಂತ ಅನ್ನೋ ದೃಷ್ಟಿಯಿಂದ ಮಾತ್ರ ನಾನು ಹಾಗೆ ಹೇಳಿದ್ದು. ಶ್ರೇಯು ಫ್ರೆಂಡಿಗೆ ಬೇಜಾರಾಗುತ್ತೆ ಅಂದ್ರಲ್ವಾ, ಶ್ರೇಯು ಫ್ರೆಂಡ್ಸ್ ಯಾರೂ ಆ ಸ್ಕೂಲಲ್ಲಿಲ್ಲ, ಎಲ್ಲರೂ ಸ್ಕೂಲನ್ನ ಚೇಂಜ್ ಮಾಡಿದ್ದಾರೆ, ಹಾಗಾಗಿ ಬೇಜಾರು ಪಡೋವಂಥವ್ರು ಯಾರೂ ಇಲ್ಲ. ನಮಗೂ ಒಂದು ಅಭಿಪ್ರಾಯ ಇರುತ್ತಲ್ವ, ಸ್ಕೂಲ್ ಬಗ್ಗೆನೂ ಅಭಿಪ್ರಾಯ ಇರುತ್ತೆ, ಮತ್ತು ನಮ್ಮ ಮಕ್ಕಳು ಎಲ್ಲಿ ಓದಬೇಕು ಅನ್ನೋದು ಕೂಡ ನಮಗೂ ಒಂದು ತಲೆಯಲ್ಲಿ ಥಾಟ್ ಇರುತ್ತೆ ಅಲ್ವಾ. ನಿಜ ಹೇಳ್ತೀನಿ, ಸ್ಕೂಲ್ ಚೆನ್ನಾಗಿದ್ದಿದ್ರೆ ನಂಗೆ ಈಗಲೂ ಬೇಜಾರಾಗುತ್ತೆ ಶ್ರೇಯುನ ಅಷ್ಟು ದೂರ ಬಿಟ್ಟಿರೋದಕ್ಕೆ. ನಾವು ಇಷ್ಟು ಚಿಕ್ಕ ವಯಸ್ಸಿಗಂತೂ ನನ್ನ ಮಗನ ನಾನು ಖಂಡಿತ ಅಲ್ಲಿ ಬಿಡ್ತಿರಲಿಲ್ಲ. ಏನು ಮಾಡೋದು, ಸ್ಕೂಲು ಈ ಥರ ಆಗಿದ್ದಕ್ಕೆ ನಾನು ಒಯ್ದು ಅಷ್ಟು ದೂರದಲ್ಲಿ ಬಿಡಬೇಕಾಗೋ ಪರಿಸ್ಥಿತಿ ಬಂತು ಅಷ್ಟೇ. ಕೆಲವೊಬ್ಬರು ಇಲ್ಲೇ ಸಾಗರ ಹಾಕ್ಬೋದಾಗಿತ್ತು, ಶಿವಮೊಗ್ಗ ಹಾಕ್ಬೋದಾಗಿತ್ತು ಅಂತ ಖಂಡಿತ ನಮಗೆಲ್ಲದೂ ಗೊತ್ತು, ಎಲ್ಲಿ ಬೇಕಲ್ಲೇ ಹಾಕ್ಬೋದಾಗಿತ್ತು, ಓಡಾಡಿಸ್ಬೋದಾಗಿತ್ತು ಅಂತ ಹೇಳಿ. ಮಕ್ಕಳು ಓದಬೇಕು, ಓಡಾಟದಲ್ಲೇ ಜೀವನ ಕಳಿಬಾರ್ದು ಅಲ್ವಾ. ಬಸ್ಸಲ್ಲಿ ಹೋಗಿ ಬಂದು ಸುಸ್ತಾಗಿ ಅವ್ರು ಏನು ಓದ್ತಾರೆ ಅಲ್ವಾ. ನಮಗೆ ಎಲ್ಲ ಗೊತ್ತು, ತಂದೆ ತಾಯಿಗಳಿಗೆ ಇಫ್ಸ್ ಆ್ಯಂಡ್ ಬಟ್ಸ್ ಗೊತ್ತಿರೋದಕ್ಕೆ ತಾನೇ ನಾವು ಒಂದು ಡಿಸಿಷನ್ ತೊಗೊಂಡಿರ್ತೀವಿ. ಆ ತೊಗೊಂಡು ಅಲ್ಲಿ ಬಿಟ್ಟು ನಾವು ಯಾಕೆ ಇಷ್ಟು ಪಶ್ಚಾತ್ತಾಪ ಮಾಡ್ತೀವಿ ಹೇಳಿ. ಹಾಗೆ ತುಂಬ ಜನ ನೀವು ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀರಾ, ಒಳ್ಳೆಯದಾಯಿತು ಅಂತ. 8th ಒಂದು ಹಂತ ಅದು, 8th PUC ಇದೆಯಲ್ಲ ಅದು ತುಂಬ ಟರ್ನಿಂಗ್ ಪಾಯಿಂಟ್ ಮಕ್ಕಳಿಗೆ. ಮಕ್ಕಳು ಓದಿಸ್ತಾ ಇದ್ದರೆ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದರೆ ನಾವು ಇವಾಗ ಅದೇ ಲೈನಲ್ಲೇ ಇರೋದ್ರಿಂದ ನಮಗೆ ಗೊತ್ತು ಏನು ಮಾಡಿದ್ರೆ ಏನೇನು ಆಗುತ್ತೆ ಅನ್ನೋದು. ದಯವಿಟ್ಟು ನೀವು ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬ ಪರ್ಸ್ನಲ್ಲಾಗಿ ತಲೆ ಕೆಡಿಸ್ಕೊಬೇಡಿ. ನಮಗೆ ಗೊತ್ತು, ಗಂಡ ಹೆಂಡ್ತಿಗೆ ನಮಗೆ ಹೆಂಗೆ ಬೇಕೋ ಹಾಗೇ ಮಾಡ್ತೀವಿ, ನಮ್ಮ ಮಕ್ಕಳನ್ನ ಎಲ್ಲಿ ಓದಿಸ್ಬೇಕು ಏನು ಮಾಡಬೇಕು ಅನ್ನೋದು ಗೊತ್ತು, ತುಂಬ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತೀನಿ. ಇವತ್ತು ಕಳಲೆ ತಾಲಿಪಟ್ ಮಾಡಿದ್ದೀನಿ, ಹಾಗೆಯೇ ಅದಕ್ಕೆ ಕಾಯಿ ಬಜ್ಜಿ ಕೂಡ ಮಾಡಿದ್ದೀನಿ. ಇವತ್ತು ರೆಸಿಪಿ ಥರ ಏನೂ ಹೇಳಲಿಲ್ಲ, ಸ್ವಲ್ಪ ಮನಸ್ಸಿಗೂ ಒಂದೊಂದ್ಸಲ ಮಾತಾಡಬೇಕು ಅಂತ ಅನಿಸುತ್ತಲ್ವ, ಮಾತಾಡ್ತಾ ಇದ್ದೀನಿ. ಶ್ರೇಯು ಫೋನ್ ಮಾಡಿದ್ಮೇಲೆ ಒಂಥರ ಖುಷಿನೂ ಅನಿಸುತ್ತೆ, ಒಂಥರ ಬೇಜಾರು ಅನಿಸುತ್ತೆ. ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ, ಬೇಜಾರಾದಾಗ ಖುಷಿಯಾದಾಗ ಎರಡೂ ಟೈಮು ಹಾಡನ್ನು ಕೇಳ್ತೀನಿ. ನನಗೆ ಹಳೆಯ ಹಾಡುಗಳಂದರೆ ತುಂಬಾ ಇಷ್ಟ, ಹಳೆಯ ಹಾಡುಗಳನ್ನ ಕೇಳ್ತಾ ಇದ್ದೀನಿ. ಅದು ನಮ್ಮನೆಯವ್ರಿಗಂತೂ ಕಿಶೋರ್ ಕುಮಾರ್ ಹಾಡಂದರೆ ತುಂಬಾ ಇಷ್ಟ, ಅವರಿಂದನೇ ನಾನು ಇನ್ಫ್ಲೂಯೆನ್ಸ್ ಆಗಿ ಈಗ ಹಳೆಯ ಹಾಡುಗಳನ್ನ ಕೇಳೋಕ್ಕೆ ಶುರು ಮಾಡಿದ್ದೀನಿ. ನಾನು ತಾಲಿಪಟ್ಟೆಲ್ಲ ಮಾಡಿ ಆದ್ರೂ ನಮ್ಮ ಮನೆಯವರು ಬರಲಿಲ್ಲ, ಹಾಗಾಗಿ ಅವ್ರನ್ನ ಕಾದು ಕಾದು ಸಾಕಾಯಿತು. ಮಧ್ಯಾಹ್ನ ಸ್ವಲ್ಪ ಮಜ್ಜಿಗೆ ಹುಳಿ ಮಾಡೋಣ ಅಂತ, ಸ್ವಲ್ಪ ಹಲಸಿನ ಬೀಜ ಇತ್ತು ಅದು ಲಾಸ್ಟ್ ಇನ್ನು, ಆನಂತರ ಇದು ಸೌತೆಕಾಯಿ ಇತ್ತು ಅದನ್ನು ಹಾಕಿ ಮಜ್ಜಿಗೆ ಹುಳಿ ಮಾಡೋಣ ಅಂತ. ನೋಡಿ, ಎಲ್ಲ ತಿಂಡಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ, ನಮ್ಮ ಮನೆಯವರು ಇನ್ನೂ ಆದರೂ ಬಂದಿಲ್ಲ. ಅವ್ರನ್ನ ಕಾದು ಕಾದು ಇವತ್ತು ಸಾಕಾಯಿತು. ಒಂದೊಂದ್ಸಲ ಹಾಗೇ ಹೊರಟಿರ್ತಾರೆ, ಆಮೇಲೆ ಅಲ್ಲಿ ಯಾರಾದರೂ ಮಧ್ಯ ಸಿಕ್ಕಾಗ ಅಲ್ಲಿ ಮಾತಾಡ್ತಾ ಕುತ್ಕೊಂಡ್ಬಿಡ್ತಾರೆ. ಆಮೇಲೆ ತಿಂಡಿಗೆ ಬಂದರು. ಹಾಗೆ ಫಸ್ಟು ಸಿಂಬಂಗೆ ಅವರು ಊಟ ಹಾಕಬೇಕು. ನಮ್ಮ ಸಿಂಬ ನೋಡಿ, ನಮ್ಮ ಮನೆಯವ್ರು ಬರ್ತಿದ್ದಂಗೆ ಓಡ್ ಬಂದು ಅಲ್ಲಿ ಕುತ್ಕೊಂಡಿದ್ದಾನೆ, ನಾವೀಗ ಒಳಗೆ ಅವನನ್ನು ಬಿಟ್ಕೊಳ್ಳೋದಿಲ್ಲ. ಸಿಂಬಂಗೆ ದಿನ ಬೆಳಗ್ಗೆ ಒಂದು ಮೊಟ್ಟೆ ಹಾಕ್ತಾರೆ,
ಆ ಮೊಟ್ಟೆಗಾಗಿ ಪಾಪ ಕಾಯ್ತಾ ಇರ್ತಾನೆ. ಅವ್ರ ಡ್ಯಾಡಿ ಬರೋದ ಟೈಮನ್ನೇ ಕಾಯ್ತಾ ಗೇಟ್ ಹತ್ರ ನಿಂತ್ಕೊಂಡಿರ್ತಾನೆ. ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ಅವ್ರ ಡ್ಯಾಡಿನ ಕಾಯ್ತಾನೆ. ಊಟದ ಟೈಮ್ ಆದ ತಕ್ಷಣ ನಮಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ, ಅವನಂತೂ ಕಾಯ್ತಾನೇ ಇರ್ತಾನೆ. ಕೆಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೆ. ನಮ್ಮನೆಯವ್ರು ಬರೋಷ್ಟೊತ್ತಿಗೆ ಸೆಲ್ಫ್ ಎಲ್ಲ ಒರೆಸ್ಕೊಂಡು ಈಗ ಕೆಳಗಡೆ ನೆಲ ಒಂದು ಒರೆಸ್ಕೊಳ್ಳೋದೊಂದು ಬಾಕಿ ಇತ್ತು. ಫಸ್ಟು ಬಟ್ಟೆ ಮಡಚಿಟ್ಟು ಹೋಗೋಣ, ಮೇಲೆ ಕ್ಲೀನ್ ಮಾಡಿಕೊಂಡು ಕಸ ಹೊಡೆದು ಹೋದರೆ ಕೆಳಗಡೆ ಒರೆಸಿದ ತಕ್ಷಣ ಮೇಲುಗಡೆ ಬಂದು ಕೂಡ ಒರೆಸ್ಕೋಬೋದು ಅಂತ ಹೇಳಿ. ಅಪ್ಪ ನನಗೆ ನಿಜ ಹೇಳ್ತೀನಿ, ಇವತ್ತು ಬಟ್ಟೆ ಮಡಚಷ್ಟೊತ್ತಿಗೆ ಸಾಕಾದಂಗಾಯಿತು. ನಾನು ಕೈಯಲ್ಲಿ ಬಟ್ಟೆ ವಾಶ್ ಮಾಡ್ತಾ ನಮ್ಮನೆಯವ್ರು ಇಷ್ಟು ಬಟ್ಟೆಗಳನ್ನೇ ಹಾಕ್ತಿರಲಿಲ್ಲ, ಯಾಕಂದರೆ ನಾನು ತಿಕ್ಕಿ ತಿಕ್ಕಿ ಬಟ್ಟೆಗಳನ್ನೆಲ್ಲ ಹಾಳು ಮಾಡಿಬಿಡ್ತೀನಿ ಅಂತೇಳಿ ಬೈತಾ ಇದ್ದರು ನನಗೆ. ಎಲ್ಲರೂ ಒಂದೊಂದು ಸಲ ಶಾರ್ಟ್ಸ್ಗಳೆಲ್ಲ ಅವರೇ ವಾಶ್ ಮಾಡ್ಕೊತಾ ಇದ್ದರು. ಮತ್ತು ಸೋಪ್ ಹಾಕಿ ವಾಶ್ ಮಾಡ್ತೀವಲ್ವಾ, ಅವಾಗ ಅದೊಂಥರ ಬಾರ್ ಬಾರ್ ಥರ ಅನಿಸುತ್ತೆ, ಶಾರ್ಟ್ಸ್ಗಳೆಲ್ಲ ಬೇಗ ಹಾಳಾಗುತ್ತೆ. ಅದೇ ವಾಷಿಂಗ್ ಮೆಷಿನಲ್ಲಿ ನಾವು ಲಿಕ್ವಿಡ್ ಹಾಕೋದ್ರಿಂದ ಆ ಥರ ಬಾರ್ ಬಾರ್ ಥರ ಅನಿಸೋದಿಲ್ಲ. ಹಾಗಾಗಿ ನಮ್ಮನೆಯವರು ಧೈರ್ಯವಾಗಿ ಬಟ್ಟೆ ವಾಶ್ ಮಾಡೋದಕ್ಕೆ ಹಾಕ್ತಾರೆ. ಟೀ ಶರ್ಟ್ಗಳು ತುಂಬ ಹಾಕ್ತಾಯಿದ್ರು, ಆದರೆ ಶಾರ್ಟ್ಸ್ಗಳು ಮಾತ್ರ ಯಾವಾಗಲೂ ಒಂದೊಂದ್ಸಲ ಹಾಕೋರು, ಹಾಕಿದ್ರು ತಾವೇ ವಾಶ್ ಮಾಡೋರು. ಅವತ್ತು ಶ್ರೇಯ ನೋಡೋಕ್ಕೆ ಹೋದರು, ಕಮಲದ ಗಿಡ ತಂದಿದ್ವಿ ಅಲ್ಲ ನೋಡಿ ಹೆಂಗಾಗಿದೆ ಅಂತ, ಏನು ಜೀವನ ಇಲ್ಲದ ರೀತಿ ಆಗಿದೆ. ನಮ್ಮನೆಯವ್ರು ಅದ ಅಂತ ಇದ್ದರು, 250 ರೂಪಾಯಿ ಹೋಯ್ತಾ ಅಂತ ಅಂತ ಇದ್ದರು. ಏನೋ ಗೊತ್ತಿಲ್ಲ, ನೋಡೋಣ ಅಂದೆ. ಡೇರೆ ಹೂ ನೋಡಿ, ಹಳದಿ ಕಲರ್ದು ಬಿಟ್ಟಿದೆ. ಈ ವರ್ಷ ನನ್ನ ಹತ್ರ ಹೆಚ್ಚಿಗೆ ಡೇರೆಗಳು ಇಲ್ಲ, ಒಂದು 4-5 ಕಲರ್ ಇದೆ ಅಷ್ಟೇ. ಮತ್ತು ಈ ವರ್ಷ ಅಷ್ಟೊಂದು ಮಳೆನೂ ಕೂಡ ಆಗ್ತಾ ಇರಲಿಲ್ಲ ಸರಿಯಾಗಿ, ಹಾಗಾಗಿ ಡೇರೆ ಹೂಗಳು ಕೂಡ ದೊಡ್ಡ ದೊಡ್ಡದಾಗಿ ಬಿಡ್ತಾ ಇಲ್ಲ, ಒಂಥರ ಪಿಚ್ಚನ್ ಥರ ಬಿಡ್ತಾ ಇದ್ದಾವೆ. ಆವತ್ತು ಕೂಡ ಈ ಇದ್ರದ್ದು ಒಂದು ವೀಡಿಯೋ ಹಾಕಿದ್ದೆ, ಯಾರೋ ಹೇಳಿದ್ರು ನೀವು ತೋರಿಸ್ಲೇ ಇಲ್ಲ ಸರಿಯಾಗಿ ಅಂತ. ಇವಾಗ ನೋಡ್ಕೊಳ್ಳಿ, ಇದೆ ಬಿಳಿ, ಇದು ಇದು ಒಂದು 2-3 ಕಡೆ ಇದೆ, ನನ್ನ ಹತ್ರ ಇರವೆ ರಿಪೀಟ್ ರಿಪೀಟ್ ಆಗಿದ್ದಾವೆ ಅಷ್ಟೇ. ನಾನು ತುಂಬ ಈ ಸಲ ಏನು ಅವಕ್ಕೆ ಉಪಚಾರ ಮಾಡೋಕ್ಕೂ ಹೋಗಿಲ್ಲ, ನಂಗೆ ಮಾಡೋಕ್ಕೂ ಆಗಲೇ ಇಲ್ಲ. ನೋಡಿ ಈ ಥರ ಒಂಥರ ಮಳೆ ಇಲ್ದಿದ್ದಕ್ಕೆ ಈ ಥರ ಪಿಚ್ಚ ಅಂತಾರಲ್ವ ಆ ಥರ ಬಿಡುತ್ತೆ. ಬೆಂಡೆ ಗಿಡ ಅಂತೂ ಕೇಳಿ ಕೂಡ್ದು, ಅದು ಯಾವ ಥರ ಹುಳ ತಿಂತಾ ಇದ್ದಾವೆ ಅಂದರೆ ಬೆಂಡೆ ಗಿಡ ಇದಾವೋ ಇಲ್ಲೋ ಅನ್ನೋ ರೀತಿ ಆಗಿದ್ದಾವೆ. ಟೊಮೆಟೊ ಗಿಡಗಳು ಅಷ್ಟೇ ಜೋರು ಚೆನ್ನಾಗಿ ಆಗ್ತಾ ಇದ್ದಾವೆ. ನಿನ್ನೆ ನಾನು ನಮ್ಮನೆಯವರು ಹೋಗಿ ಗೊಬ್ಬರದ್ದು ಗಿಡದ್ದು ಏನದು ಕೋಲನ್ನು ಕಡ್ಕೊಬಂದು ಬೀನ್ಸ್ ಗಿಡಗಳಿಗೆ ಹಾಕಿದ್ವಿ. ಸುಮ್ಮನೆ ಆ ಎಲೆನ ಯಾಕೆ ವೇಸ್ಟ್ ಮಾಡೋದು ಅಂತೇಳಿ ನಾನು ಗಿಡದ ಬುಡಕ್ಕೆ ಹಾಕಿದ್ದೀನಿ. ಅದು ಎಲೆ ಹಾಕಿದ್ರೆ ಅದು ಒಂಥರ ಯೂರಿಯಾ ಥರ ಕೆಲಸ ಮಾಡುತ್ತಂತೆ. ಹಾಗಾಗಿ ನಮ್ಮಲ್ಲೆಲ್ಲ ಮುಂಚೆ ತೋಟಕ್ಕೆ ಗೊಬ್ಬರದ ಗಿಡನ ಮಳೆಗಾಲದಲ್ಲಿ ಸೊಪ್ಪು ಅಂತ ಕಡಿಸೋರು, ಕಡಿಸಿ ತೋಟಗಳಿಗೆಲ್ಲ ಹಾಕ್ತಾಯಿದ್ರು. ನೋಡ್ಬೋದು ಇದು ಏನದು ಬೇಸಿಗೆ ಅವರೆ, ಮತ್ತು ಇದು ಸೌತೆಕಾಯಿ ಹಳ್ಳಿ ಸೌತೆ, ಇಲ್ಲೂ ಒಂದಷ್ಟೆಲ್ಲ ತಂದು ಇಟ್ಕೊಂಡಿದ್ದೀನಿ. ಇವತ್ತು ಮಧ್ಯಾಹ್ನ ಮತ್ತೆ ಆ ಕೆಲಸ ಮಾಡಬೇಕು. ನೋಡಿ ನಿನ್ನೆ ಇದೆಲ್ಲ ಕೋಲನ್ನ ಕೊಟ್ಟಿದ್ದೀವಿ, ಪರವಾಗಿಲ್ಲ, ಇವಾಗ ಒಂಚೂರು ಬೀನ್ಸ್ ಗಿಡ ಕಣ್ಣು ಬಿಡ್ತಾ ಇದ್ದಾವೆ, ಈ ವರ್ಷ ಕಾಯಿ ಬಿಡಬಹುದು ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀನಿ. ಇದು ಸಾಡಿಗೆ ಅಂತ ಹೇಳ್ತಾರಲ್ವ, ಅದು ಅಲಸಂದಿ ಅಂತಾರಲ್ವ, ಅದು ಇವಾಗಿನ್ನೂ ಚೆನ್ನಾಗಾಗಿದೆ. ಮತ್ತು ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ. ಇಲ್ಲಿ ಕೂಡ ನಾನು ಬೀನ್ಸ್ ಗಿಡನ ಹಾಕ್ಕೊಂಡಿದ್ದೀನಿ, ಇವೆಲ್ಲ ತುಂಬ ಚೆನ್ನಾಗಾಗಿದೆ. ನಾನು ಇದರಿಂದ ತೊಗೊಬಂದಿದ್ದಲ್ಲ ಕೆರೆಯಿಂದ, ಅದು ಕೂಡ ಅಷ್ಟೇ ಈ ಥರ ಆಗಿದೆ. ಏನು ಮಾಡಬೇಕು ಅಂತ ನನಗೂ ಗೊತ್ತಿಲ್ಲ. ಯಾರೋ ಒಬ್ಬರು ಹೇಳಿದರು ಕೆರೆ ಮಣ್ಣು ಹಾಕಿದ್ರೆ ಚೆನ್ನಾಗಾಗುತ್ತೆ ಅಂತ, ಏನೋ ಅದು ಒಂದು ಇದು ಮಾಡಬೇಕು ಅಷ್ಟೇ. ಈಗ ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಬಂದು ಅಡುಗೆ ಮಾಡ್ತಾ ಇದ್ದೀನಿ. ಈಗ ಇದು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ, ಹಾಗೇ ಈ ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ದೀನಿ. ಅವತ್ತು ಕಡಲೆಬೇಳೆ ವಡೆ ಮಾಡಿದ್ದಲ್ಲ, ಅದ್ರ ಥರನೇ ಇವತ್ತು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನಾನು ಅಕ್ಕಿ ಹಾಗೆ ಜೀರಿಗೆ ಮತ್ತು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಹಸಿಮೆಣಸನ್ನ ಒಂದೇ ಬೌಲಲ್ಲಿ ಹಾಕಿಟ್ಟಿದ್ದೀನಿ, ಅದನ್ನು ನೆನೆಸಿದ್ದೀನಿ. ಹಾಗೆ ಕಡಲೆಬೇಳೆ ಬೇರೆ ನೆನೆಸಿದ್ದೀನಿ, ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ, ಆಮೇಲೆ ಕಡಲೆ ಹಾಕಿ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬರೀ ಅವತ್ತು ಈರುಳ್ಳಿ ಹಾಕಿದ್ದೆ ಅಷ್ಟೇ. ಇವತ್ತು ನಾನು ಕಡಲೆ ವಡೆ ಮಾಡ್ತಾ ಇದ್ದೀನಿ. ಮೊದಲು ಏನು ಮಾಡಬೇಕು ಅಂದರೆ ಅಕ್ಕಿ ಮತ್ತು ಜೀರಿಗೆ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಅದೆಲ್ಲ ಅದನ್ನು
ರುಬ್ಕೋಬೇಕು ನುಣ್ಣುಗೆ. ಆ ನಂತರ ಕಡಲೆಬೇಳೆ ಹಾಕಿ ತರಿ ತರಿಯಾಗಿ ರುಬ್ಬಿ, ಕೊತ್ತಂಬರಿ ಸೊಪ್ಪು ಹಾಗೇ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಒಂದು ಅರ್ಧ ಈರುಳ್ಳಿನ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ, ಸ್ವಲ್ಪ ಕಮ್ಮಿ ಇತ್ತು ಅಂತ ಹೇಳಿ. ಸೇಮ್ ನೀವು ಇದರದ್ದು ಕಡಲೆಬೇಳೆ ವಡ ಹೇಗೆ ಮಾಡ್ತಿರೋ ಅದೇ ಥರ, ಅಂದರೆ ನಾನು ಹೆಚ್ಚಿಗೆ ಕಡಲೆಬೇಳೆನ ಬಿಟ್ಟಿಲ್ಲ, ಯಾಕಂದರೆ ಇದು ಕಡಲೆ ಕೂಡ ಸ್ವಲ್ಪ ದೊಡ್ಡ ದೊಡ್ಡದಿರುತ್ತಲ್ವಾ, ಹಾಗಾಗಿ ತಟ್ಟೋದಕ್ಕೆ ಅಷ್ಟು ಚೆನ್ನಾಗಿ ಆಗಲ್ಲ ಅಂತ, ಅಷ್ಟು ಚೆನ್ನಾಗೂ ಆಗಲಿಲ್ಲ. ಇನ್ನೂ ಸ್ವಲ್ಪ ನಾನು ನುಣ್ಣುಗೆ ಮಾಡ್ಕೋಬೇಕಾಗಿತ್ತು. ಇದ್ರ ಜೊತೆಗೆ ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್, ಹಾಗಾಗಿ ಕಾಯಿ ಚಟ್ನಿ ಕೂಡ ಮಾಡೋಣ ಅಂತ, ಇವತ್ತು ಸ್ವಲ್ಪ ಮಧ್ಯಾಹ್ನ ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೇಮ್ ನೀವು ಕಡಲೆಬೇಳೆ ವಡ ಎಲ್ಲ ಹೇಗೆ ತಟ್ಟಿ ಬಿಡ್ತಿರೋ ಹಾಗೆ ಬಿಡಿ, ಯಾಕಂದರೆ ಇದು ಕಡಲೆ ಹಾಕಿರೋದ್ರಿಂದ ಅದು ಕೈಯಲ್ಲೇ ತಟ್ಟಿ ಬಿಡೋದಕ್ಕೆ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ. ಅದಕ್ಕೆ ನಾನು ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಚ್ಕೊಂಡು ಈ ಥರ ತಟ್ಟಿ ತಟ್ಟಿ ಬಿಟ್ಟೆ, ಆದರೂ ಕೂಡ ನಂಗೆ ಅಷ್ಟು ಚೆನ್ನಾಗಿ ಬರಲಿಲ್ಲ. ನೋಡ್ಬೋದು ಮುರಿದು ಮುರಿದು ಥರ ಹೋಗ್ತಾ ಇತ್ತು, ಅದು ಕಡಲೆ ಹಾಕಿರೋದಕ್ಕೆ ಹಾಗಾಗ್ತಾ ಇತ್ತು. ಫಸ್ಟ್ ಒನ್ ಹೀಗಾಯಿತು, ಆಮೇಲೆ ಎಲ್ಲ ಚೆನ್ನಾಗೇ ಬಂತು. ಸ್ವಲ್ಪ ಹುಷಾರು ಇದನ್ನು ಮಾಡಬೇಕಿದ್ರೆ, ಮತ್ತು ತುಂಬ ಚೆನ್ನಾಗಿ ಬೆಂದ ನಂತರನೇ ನೀವು ಅದನ್ನು ತಿರುಗಿಸಿ ಹಾಕಬೇಕಾಗುತ್ತೆ, ಇಲ್ಲಾಂದರೆ ಅದೇ ಕಟ್ಟಾಗ್ಬಿಡುತ್ತೆ, ನನ್ನ ಪರಿಸ್ಥಿತಿ ಆಗಿಬಿಡುತ್ತೆ. ಮಾತ್ರ ಚೆನ್ನಾಗಾಗಿತ್ತು, ಇಡೀ ಮನೆಯೆಲ್ಲ ಗಮ್ ಅಂತ ಇರುತ್ತೆ. ಹಾಂ, ನೀವು ಕಡಲೆಬೇಳೆ ವಡೆ ಮಾಡಬೇಕಿದ್ರು ಅಷ್ಟೇ, ಅಕ್ಕಿ ಮತ್ತು ಜೀರಿಗೆ ಕೊತ್ತಂಬರಿನ ನೆನೆಸಿಟ್ಟು ರುಬ್ಬಿ ಹಾಕಿ ಆವಾಗ ಗರಿ ಗರಿ ಆಗಿ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಜೀರಿಗೆ ಕೊತ್ತಂಬರಿ ಹಾಕೋದ್ರಿಂದ ಒಂದು ಘಮ ತುಂಬ ಚೆನ್ನಾಗಿರುತ್ತೆ. ವಡೆನೂ ಅಷ್ಟೇ ಚೆನ್ನಾಗಾಗಿತ್ತು. ಆದರೆ ನಮ್ಮನೆಯವರು ಹೇಳಿದ್ರು ಕಡಲೆ ವಡೆಕ್ಕಿಂತ ನೀನು ಅವತ್ತು ಮಾಡಿರೋ ಕಡಲೆಬೇಳೆ ವಡೆ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅವ್ರಿಗೆ ಯಾಕೋ ಕಡಲೆ ಫ್ಲೇವರ್ ಅಷ್ಟು ಇಷ್ಟ ಆಗಲಿಲ್ಲ. ನಮ್ಮ ಕಡೆ ಎಲ್ಲ ಇದನ್ನು ಜಾಸ್ತಿ ಮಾಡ್ತಾರೆ, ಇದಕ್ಕೆ ಬದನೆಕಾಯಿ ಸಾಸಿವೆ ಕುಂಬಳಕಾಯಿ ಸಾಸಿವೆ ಅದನ್ನು ನೆಂಚ್ಕೊಂಡು ತಿನ್ನೋದಕ್ಕೆ ಮಾಡ್ತಾರೆ. ನಾನು ಕಾಯಿ ಚಟ್ನಿನ ಮಾಡಿದ್ದೆ, ನೋಡ್ಬೋದು ನೋಡಿ, ವಡೆ ಎಲ್ಲ ಅಷ್ಟು ಚೆನ್ನಾಗಿ ತಟ್ಟೋದಕ್ಕೆ ಬರಲಿಲ್ಲ. ರುಚಿ ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಖಂಡಿತ ಯಾರಿಗಾದರೂ ತಿನ್ನಬೇಕು ಅನ್ಸಿದ್ರೆ ಇದನ್ನು ಟ್ರೈ ಮಾಡಿ. ಕಡಲೆ ಇಲ್ಲದೆ ಇರೋರು ಕಡಲೆಬೇಳೆ ಒಡನೆ ಈ ಥರ ಮಾಡ್ಕೊಳ್ಳಿ, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.